ಕೆರೆ ನುಂಗಿದ್ದು ಯಾರು ಅನ್ನುವಂತ ಪ್ರಶ್ನೆ, ಅದಕ್ಕೆ ಉತ್ತರ ಸಿಗಲ್ಲ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಆರೋಪ ಮಾಡ್ತಾನೆ ಹೋಗ್ತಾ ಇದ್ದಾರೆ. ಇಲ್ಲಿ ಬೇಕಾಗಿರೋದು ಶಾಶ್ವತ ಪರಿಹಾರ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಮಾಜಿ ಸ್ಪೀಕರ್ ಆಗಿರುವಂಥ ಕೆ ಬಿ ಕೋಳಿವಾಡ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಇವರ ನೇತೃತ್ವದಲ್ಲೂ ಕೂಡ ಒಂದು ಸತ್ಯಶೋಧನಾ ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ನೇತೃತ್ವದಲ್ಲೂ ಕೂಡ ಒಂದು ಸಮಿತಿ ರಚನೆ ಆಗಿತ್ತು. ಆ ಸಮಿತಿ ಕೊಟ್ಟಂತ ವರದಿ ಇಂಪ್ಲಿಮೆಂಟ್ ಆಯ್ತಾ ಸರ್? ಇವತ್ತು ಪ್ರಶ್ನೆಗಳಿದಾವೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾರು ಒತ್ತುವರಿ ಮಾಡಿದ್ದು, ಇದಕ್ಕೆಲ್ಲ ಯಾರು ಕಾರಣ? ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವ್ರು ಬೊಟ್ಟು ತೋರಿಸುವಂತ ಕೆಲಸ ಅಷ್ಟೇ ಆಗ್ತಾ ಇರೋದು. ಸದನ ಸಮಿತಿಯನ್ನ ನನ್ನ ಅಧ್ಯಕ್ಷತೆಯಲ್ಲಿ ಮಾಡಿತ್ತು. ನಾನು ಆವಾಗ ಸ್ಪೀಕರ್ ಆಗಿಯೂ ಇದ್ದೆ. ಅವಾಗ ಸಂಪೂರ್ಣವಾಗಿ ಸುಮಾರು 325 ಸರ್ವೆ ನಾನು ತಗೊಂಡು ಸರ್ವೆ ಮಾಡಿಸಿ ಯಾರು ಒತ್ತುವರಿದಾರ, ಕೆರೆ ಒತ್ತುವರಿದಾರಿದ್ರು ಅವ್ರು ನೋಟಿಸ್ ಸಹಿತ ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅಪರ್ಚುನಿಟಿ ಕೊಟ್ಟು ಅವ್ರ ಅಭಿಪ್ರಾಯವನ್ನು ತೆಗೆದುಕೊಂಡು ನಾವು ಎಷ್ಟು ಮಂದಿ ಎನ್ಕ್ರೋಚ್ ಮಾಡಿದ್ದಾರೆ, ಎಷ್ಟೆಕ್ಟ್ ಮಾಡಿದ್ದಾರೆ ಅಂತ ಎಲ್ಲಾ ಪ್ರತಿಯೊಬ್ಬರ ಹೆಸರುಗಳನ್ನು ಸಹಿತ ನಾವು ಕೊಟ್ಟಿದ್ದೇವೆ. 10,785 ಎಕರೆ ಒತ್ತುವರಿ ಆಗಿದೆ ಅಂತ ಕೊಟ್ಟಿದ್ರಿ ಅವಾಗ 2004. ಹೌದು. ಅದು ಎಷ್ಟು ಸರ್, ಎಷ್ಟು ಬೆಲೆ ಬಾಳುತ್ತೆ? 15,00,000 ಕೋಟಿ. ಹೌದು ಮಾಡಬಹುದು. ಈಗ ಅದು ಇನ್ನೂ ಹೆಚ್ಚಾಗಬಹುದು, ಅದ್ರ ಬೆಲೆ ಬೆಲೆ ಇನ್ನೂ ಹೆಚ್ಚಾಗ. ಇದ್ರೊಳಗ ಎನ್ಕ್ರೋಚ್ಮೆಂಟ್ ಕೇವಲ ಒಬ್ರು ಇಬ್ರು ಅಲ್ಲ, ಸರ್ಕಾರನು ಎನ್ಕ್ರೋಚ್ ಮಾಡಿದೆ. ಸರ್ಕಾರನೇ ಮೇಜರ್ ಪಾರ್ಟಿ ಇರೋದಿಲ್ಲಿ. ಮೇಜರ್ 23 ಕೆರೆ ಬಿಡಿಎನ ನುಂಗ್ಬಿಟ್ಟಿದೆ ಸಂಪೂರ್ಣವಾಗಿ. ಅದು ಪಾಕ್ಷಿಯಲ್ಲಿ ಬೆಂಬಲ ನುಂಗಿದೆ. ಹೌದಾ? ಪ್ರೈವೇಟ್ ಓನರ್ಸ್ ಎನ್ಕ್ರೋಚ್ ಮಾಡ್ಕೊಂಡು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಅಂತ ಕಟ್ಟಿ ಮಾರಾಟ ಮಾಡಿ ಹೋಗಿದ್ದಾರೆ. ಆಮೇಲೆ ಈಗ ಸರ್ಕಾರದ ಅಂಗ ಸಂಸ್ಥೆ ಬಿಡಿಎ ಎಲ್ಲ ಮಾಡ್ಕೊಂಡಿದೆಯಲ್ಲ ಸರ್, ಈ ತರ ಒತ್ತುವರಿ ಯಾರ ಕಾರಣ ಸರ್ ಇದಕ್ಕೆ? ಅದಕ್ಕೆ ನೋಡಿ, ಆ ಬಿಡಿಎ ಅಲ್ಲಿ ಇರ್ತಕ್ಕಂತ ಅಧಿಕಾರಿಗಳು ಮತ್ತು ಅದಕ್ಕೆ ಪರ್ಮಿಷನ್ ಕೊಟ್ಟಂತ ಅಧಿಕಾರಿಗಳು ಎಲ್ಲ ಯಾವ್ಯಾವ ಸರ್ಕಾರ ಅಧಿಕಾರಿಗಳು ಸರ್ಕಾರ ಎಲ್ಲದೂ ಸಂಬಂಧನೇ ಇದಕ್ಕೆ. ಏನ್ ಮಾಡ್ಬೇಕು ಅನ್ನೋದು, ನಾನು ರೆಮಿಡಿನೂ ಸಹಿತ ನಾನು ಕೊಟ್ಟಿದ್ದೀನಿ. ಯಾರು ಬಿಡಿಎ ಸಹಿತ ಮಾಡಿ ಹಂಚಿಬಿಟ್ಟಿದ್ದಾರೆ, ಮಾರಾಟ ಮಾಡಿಬಿಟ್ಟಿದ್ದಾರೆ, ದುಡ್ಡೆಲ್ಲವನ್ನು ಬಿಡಿಎಯಿಂದ ವಸೂಲು ಮಾಡಬೇಕು ಸರ್ಕಾರ. ಹೌದು, ಪ್ರೈವೇಟ್ ಅವ್ರು ಏನು ಬಿಲ್ಡಿಂಗ್ ಕಟ್ಟಿ ಕಟ್ಟಿ ಮಾರಾಟ ಮಾಡೋಗಿದ್ದಾರೆ, ಅವ್ರ ಕಡೆ ನಾವು ದುಡ್ಡೆಲ್ಲ ವಸೂಲು ಮಾಡಬೇಕು, ಜೈಲಿಗೆ ಹಾಕ್ಬೇಕು. ಮತ್ತೆ ರೆಸಿಡೆನ್ಸ್ ಇದ್ದವರ ಅವ್ರನ್ನ ಟೆನೆಂಟ್ಸ್ ಅಂತ ಟ್ರೀಟ್ ಮಾಡಿ ಸರ್ಕಾರ ಓನರ್ಶಿಪ್ ತಗೋಬೇಕು ಅಂತಕ್ಕಂಥದ್ದನ್ನು ನಾನು ವರದಿ ಮಾಡಿದ್ದೀನಿ. ನೋಡ್ತಾ ಇದ್ವಿ ಕೆ ಬಿ ಕೋಳಿವಾಡ ಸರ್, ಇಲ್ಲಿ ಲಕ್ಷ್ಮಣ್ ರಾವ್ ಅವರ ಸಮಿತಿ, ಎ ಟಿ ರಾಮಸ್ವಾಮಿ ಅವರ ಸಮಿತಿ, ವಿ ಬಾಲಸುಬ್ರಹ್ಮಣ್ಯಂ ಅವರ ಸಮಿತಿ, ಎನ್ ಕೆ ಪಾಟೀಲ್ ಅವರ ಸಮಿತಿ, ಆಮೇಲೆ ಕೋಳಿವಾಡ ಅವರ ಸಮಿತಿ, ಅಂದ್ರೆ ನಿಮ್ಮ ಸಮಿತಿ, ಇವರೆಲ್ಲರೂ ಕೂಡ ವರದಿಯನ್ನ ಕೊಟ್ಟಿದ್ದೀರಾ. ವರದಿ ಬಂತು, ಹೋಗ್ಬಿಟ್ಟು ಸೀದಾ ತಗೊಂಡೋಗಿ ಡಸ್ಟ್ಬಿನ್ ಬಿತ್ತು ಅಷ್ಟೇ. ಎ ಟಿ ರಾಮಸ್ವಾಮಿ ಸಮಿತಿ ಏನಿದೆಯಲ್ಲ, ಗವರ್ಮೆಂಟ್ ಲ್ಯಾಂಡ್ ಅಂತ ಇದೆ, ಕೆರೆ ಇರುವಂತ ಇಲ್ಲ, ಒಟ್ಟೆ ಗವರ್ಮೆಂಟ್ ಲ್ಯಾಂಡ್ ಅಂತ ಇದೆ. ಆಮೇಲೆ ಪಾಟೀಲ್ ಅವರು ಅಲ್ಲಿ ಬೇರೆಯವರಾಗ್ಲಿ ಸ್ವಲ್ಪ ಸ್ವಲ್ಪ ಏರಿಯಾದೊಳಗೆ ಮಾಡಿದ್ದಾರೆ. ನಾನು ಇಡೀ ಬೆಂಗಳೂರು ಅರ್ಬನ್ ಅಂಡ್ ರೂರಲ್ ಇಡೀ ಏರಿಯಾಗಳನ್ನು ಸಹಿತ ನಾ ಸರ್ವೆ ಮಾಡಿ ಸುಮಾರು 320 ಸರ್ವೆ ಕರ್ಕೊಂಡು ತಗೊಂಡು ಸರ್ವೆ ಮಾಡಿಸಿ ಡಿಟೇಲ್ಡ್ ಆಗಿ ವರದಿ ಕೊಟ್ಟಿದ್ದೀನಿ. ಒಂದ್ ಬೆಂಗಳೂರದ್ದು ಸ್ಪೆಷಲಿ ಬೆಂಗಳೂರಿನ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಾತಿದೆ, ಯಾರು ಏನಾದ್ರೂ ವರದಿಯನ್ನ ಕೊಟ್ಕೊಳ್ಳಿ, ಇಲ್ಲಿ ಬರುವಂತದ್ದು ಬೆಂಗಳೂರಿನ ವಿಚಾರದಲ್ಲಿ ಮಾತ್ರ, ಇಲ್ಲಿ ಬರೋದು ಜೆ ಸಿ ಬಿ ಸರ್ಕಾರ, ಅಂದ್ರೆ ಮೂರು ಪಾರ್ಟಿಗಳ ಅಡ್ಜಸ್ಟ್ಮೆಂಟ್ ಗಳಿರುವಂತ ರಾಜಕಾರಣಿಗಳ ಸರ್ಕಾರ, ಯಾರು ಬಂದ್ರು ಕೂಡ ರಾಜಕಾರಣಿಗಳ ಒತ್ತುವರಿ ಮಾತ್ರ ತೆರವು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನೋಡಿ. ಅದು ರಾಜಕಾರಣ. ನಾನು ಹೇಳೋದು, ಕಾಂಗ್ರೆಸ್ ಸರ್ಕಾರ ಕೊನೆಯ ಹಂತದಲ್ಲಿ ಬೆಳಗಾವಿ ಸೆಷನ್ ನಲ್ಲಿ ನನ್ನ ವರದಿಯನ್ನ ನಾನು ಸರ್ಕಾರಕ್ಕೆ ಕೊಟ್ಟೆ. ಸರ್ಕಾರ ಕೊಟ್ಟಾಗ 320 ಕಿಲೋಮೀಟರ್ ರಾಜ ಕಾಲುವೆಯನ್ನು ತೆರವು ಮಾಡಬೇಕು ಅಂತ ನಮ್ಮ ಸಿದ್ದರಾಮಯ್ಯ ಅವರು 325 ಕೋಟಿ ರೂಪಾಯಿಯನ್ನ ಪ್ರೊವೈಡ್ ಮಾಡಿಟ್ಟಿತ್ತು. ಆ ಅಮೌಂಟ್ ಅನ್ನ ಈ ಬಿಜೆಪಿ ಸರ್ಕಾರ ಬಂದು ಡೈವರ್ಟ್ ಮಾಡಿ ಯಾವ ಕೆಲಸ ಮಾಡ್ಲಿಲ್ಲ. ಅದು ಸರ್ಕಾರಗಳು ಮಾಡ್ಲೇಬೇಕಲ್ಲ. ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ನಮ್ಮ ಜೊತೆ ಮತ್ತೊಬ್ರು ಗೆಸ್ಟ್ ಜಾಯ್ನ್ ಆಗ್ತಾ ಇದಾರೆ, ಆನಂದ್ ಮಲ್ಲಿಗೆವಾಡ ಅಂತ, ಕೆರೆ ಸಂರಕ್ಷಣಾ ತಜ್ಞರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ,
ಇವತ್ತಿನ ಪರಿಸ್ಥಿತಿಗೆ ಯಾರು ಹೊಣೆ ಅನ್ನುವಂಥದ್ದೇ ನಮ್ಮ ಪ್ರಶ್ನೆ ಇರುವಂಥದ್ದು. ಆದರೆ ಯಾರು ಹೊಣೆ ಅಂತ ಹುಡುಕ್ತಾ ಹೋದರೆ ಸರ್ಕಾರನೇ ನೇರ ಹೊಣೆಯನ್ನು ಒತ್ಕೊಳ್ಬೇಕಾಗುತ್ತೆ, ಯಾಕೆಂದರೆ ಅದರ ಅಂಗಸಂಸ್ಥೆಗಳೇ ಇಲ್ಲಿ ಬಹುಪಾಲು ಒತ್ತುವರಿಯನ್ನು ಮಾಡಿಕೊಂಡಿರೋದು. ಆನಂದ್ ಅವರ ಸರ್ ಮಾತಾಡಿ ಮಾತಾಡಿ ಸರ್, ಕೇಳಿಸ್ತಾ ಇಲ್ಲ. ಸರ್ ಕೇಳಿಸ್ತಾ ಇಲ್ಲ ಹೇಳಿ. ಇವತ್ತಿನ ಪರಿಸ್ಥಿತಿಗೆ ಯಾರು ಕಾರಣ ಹಾಗಾದ್ರೆ ಅಂತ? ಒಂದು ಇವತ್ತಿನ ಪರಿಸ್ಥಿತಿ ಕಾರಣ, ಸಾರಿ ನಾನು ಮತ್ತೊಮ್ಮೆ ಹೇಳ್ಬಿಡ್ತೀನಿ, ಯಾರು ಕಾರಣ ಅನ್ನೋದಕ್ಕಿಂತ ಏನ್ ಬೇಕಾಗಿದೆ ಇವತ್ತಿನ ಬೆಂಗಳೂರಿಗೆ? ಇವತ್ತಿನ ಬೆಂಗಳೂರಿಗೆ ಅಟ್ಲೀಸ್ಟ್ ಒಂದು ಸೆನ್ಸಿಟೈಸೇಷನ್ ಬೇಕಾಗಿದೆ. ಇವಾಗ ನೋಡಿ, ಬರೀ ನಾನು ಇವಾಗ ಹತ್ತತ್ರ 180-200 ಕೆರೆಗಳನ್ನ ಓಡಾಡ್ತಾ ಇದ್ದೀನಿ. 200 ಕೆರೆಗಳಲ್ಲಿ ರಾಜಕಾರಣಿಗಳು ಇದ್ದಾರೆ, ಸರ್ಕಾರದ್ದು ಇದೆ, ಪ್ಲಸ್ ಸಾರ್ವಜನಿಕರದ್ದು ಇದೆ. ಸಾರ್ವಜನಿಕರೇನ್ ಕಮ್ಮಿ ಇಲ್ಲ. ನೀವು ನೋಡಿ, ಸುಮಾರು ಚಿಕ್ಕ ಒತ್ತುವರಿಗಳು ಇದಾವಲ್ಲ ಎಲ್ಲಾ ಕೆರೆಗಳಲ್ಲಿ, ರೈತರು ಮಾರ್ಕೊಂಡಿದ್ದಾರೆ, ಬೇಜನ್ ಮಾರ್ಕೊಂಡಿದ್ದಾರೆ. ಆಮೇಲೆ ಅವ್ರನ್ನ ಕೇಳೋರೆ ಇಲ್ಲ, ಬಿಡಿಸೋರು ಇಲ್ಲ, ಅವ್ರು ಬಿಡಕ್ ರೆಡಿ ಇದಾರೆ. ಆಕ್ಚುಲಿ ಅವರು, ನೀವು ರೈತರಿಗೆ ಹೋಗ್ಬಿಟ್ಟು ಇದು ಸರ್ವೆ ಮಾಡ್ಬಿಟ್ಟು ಕ್ಲೀನ್ ಆಗಿ ಇದು ಬಿಟ್ಬಿಡ್ರಪ್ಪ ಅಂದ್ರೆ ಬಿಡಕ್ ರೆಡಿ ಇದಾರೆ. ನೋಡಿ, ನಾನೇನೆ 43 ಎಕರೆ ಒತ್ತುವರಿ ಕ್ಲಿಯರ್ ಮಾಡಿದೀನಿ ಇಲ್ಲಿವರೆಗೂ. ಒಬ್ಬ ಪೊಲೀಸ್ ಇಲ್ಲ, ಕಾನ್ಸ್ಟೇಬಲ್ ಇಲ್ಲ, ಯಾರು ಇಲ್ಲ. ಬಟ್ ಅದ್ ಯಾರಾದ್ರೂ ಕೇಳಿದ್ರೆ ತಾನೇ ಬಿಡೋದು, ಕೇಳೋದೇ ಗೊತ್ತಿಲ್ಲ. ಇವ್ರಿಗೆ ಯಾರಿಗೂ ಇಂಟ್ರೆಸ್ಟ್ ಇಲ್ವಲ್ಲ ಕೆರೆಗಳಲ್ಲಿ, ಏನ್ ಬರುತ್ತೆ ಇವ್ರಿಗೆ? ಇವ್ರನ್ನ ಕೆರೆಗಳು ಒತ್ತುವರಿ ಬಿಡಿಸಿದ್ರೆ ಇವ್ರದ್ದು ಓಟ್ ಹೋಗುತ್ತೆ ಅಲ್ವಾ? ಅಥವಾ ಇವ್ರಿಗೇನ್ ಲಾಭ ಹೋಗಿ ಬೈ ಏನಿಲ್ಲ. ಅದೇ ಒಂದ್ ತಿರ್ಗಾಮುರ್ಗ ವೈಟ್ ಟಾಪಿಂಗ್ ಲೈಟ್ ಹಾಕೊಂಡು ಅವ್ನ ಇವ್ನ ಹಾಕೊಂಡು ಅವ್ರಿಗೊಂದಿಷ್ಟು ವಾಟರ್ ಕನೆಕ್ಷನ್ ಕೊಡಿಸಿ ಐಡಿ ಕಾರ್ಡ್ ಮಾಡಿಸ್ಕೊಟ್ಬಿಟ್ರೆ ಎಲೆಕ್ಷನ್, ಅವ್ರು ವೋಟರ್ ಸಿಗ್ತಾರೆ ಇವ್ರಿಗೆ. ಕೆರೆನಲ್ಲಿ ಒತ್ತುವರಿ ಕ್ಲಿಯರ್, ಹೌದು, ಅದೇ ಪ್ರಶ್ನೆ ಇರೋದು ತೇಜಸ್ವಿನಿ ಗೌಡ ಅವರ ಗಮನಿಸಿದ್ರಿ. ಆಮೇಲೆ ಇಲ್ಲಿ ಮೇನ್ ಕಾರಣ ಸರ್ಕಾರ ಇದೆ, ಅದೇ ಪ್ರಾಬ್ಲಮ್. ವೈಟ್ ಟ್ಯಾಪಿಂಗ್ ಬೇಕು, ಕಾರ್ಡು ಬೇಕು. ಕಾರ್ಡ್ ಇದ್ರೇನೆ ಈ ದೇಶದ ಪ್ರಜೆ ಅಂತ ಗೊತ್ತಾಗೋದು. ಟ್ಯಾಕ್ಸ್ ಕಟ್ಟಿದ್ರೇನೆ ಅವೆಲ್ಲ ಭಾರತ ದೇಶದ ದಾಖಲೆಗಳು. ದಾಖಲೆ ಇಲ್ಲ ಅಂದ್ರೆ ನೀವು ಈ ದೇಶದ ಪ್ರಜೆನೂ ಅಲ್ಲ, ಈ ನಾಡಿನ ಪ್ರಜೆನೂ ಅಲ್ಲ. ಪ್ರಶ್ನೆ ಅದಲ್ಲ, ಪ್ರಶ್ನೆ ಅವರೇ ಹೇಳಿದ್ರು, ಈಗ ಕಾನೂನಿಲ್ಲದೆ ಅನುಮತಿಗಳಿಲ್ಲದೆ ಕಟ್ಟಬಾರದು. ಎರಡನೇದು ಸೆನ್ಸಿಟೈಸ್ ಮಾಡಬೇಕು, ಅವರಿಗೆ ತಿಳುವಳಿಕೆ ಕೊಡಬೇಕು. ಮತ್ತೆ ಇವಾಗ ತೆರವು ಮಾಡ್ಬೇಕು, ಇದು ಕೆರೆ ಏರಿಯಾ, ಪಾಪ ಗೊತ್ತಿರಲ್ಲ ಅವ್ರಿಗೆ ಯಾವ್ದು ಕೆರೆ ಯಾವ್ದಲ್ಲ, ಕೆರೆಯ ಸ್ವರೂಪ. ಸಿ ಎ ಜಿ ರಿಪೋರ್ಟ್ 2021 ಪ್ರಕಾರ ಅಂದ್ರೆ ಮಾಸ್ಟರ್ ಪ್ಲಾನ್ ಬರುತ್ತೆ, ಅದ್ರಲ್ಲಿ ಕೆರೆ ಇರುತ್ತೆ ಅಂತ ತೋರಿಸ್ತಾರೆ. ರಿವೈಸ್ಡ್ ಮಾಸ್ಟರ್ ಪ್ಲಾನ್ ಬರುತ್ತೆ, ಅದ್ರಲ್ಲಿ ಕೆರೆನೇ ಇರಲಿಲ್ಲ ಅಂತ ತೋರಿಸ್ತಾರೆ. ಜನ ನಂಬಿಕೆ ಮೇಲೆ ಹೋಗ್ಬಿಟ್ಟು ತಗೊಂಡ್ಬಿಡ್ತಾರೆ, ಬಿಲ್ಡರ್ ಬಿಲ್ಡ್ ಮಾಡ್ತಾನೆ. ಅದಾದ್ಮೇಲೆ ಕೇಳಿ, ಭೂ ಇಲಾಖೆ ಇದೆಯಲ್ಲ, ಕಂದಾಯ ಇಲಾಖೆಯ ಬ್ಯೂಟಿ ಏನ್ ಗೊತ್ತಾ? ನೀವ್ ಎಷ್ಟು 100 ವರ್ಷದ ಹಿಂದಕ್ಕೆ ಹೋಗಿ, 50 ವರ್ಷದ ಹಿಂದೆ, ನಿಮ್ಗೆ ಎಲ್ಲಾ ದಾಖಲೆ ಸಿಕ್ಕತ್ತೆ, ಮ್ಯಾಪ್ ಸಿಕ್ಕತ್ತೆ. ನೀವ್ ಇಲ್ಲಿ ನಮ್ಮ ಸರ್ವೆ ಆಫ್ ಇದು ಆಫೀಸ್ ಅಲ್ಲಿ ಕುತ್ಕೊಂಡ್ರೆ ಅದು ಅಷ್ಟು ಖುಷಿ ಆಗತ್ತೆ ನಿಮ್ಗೆ. ಅಂದ್ರೆ ಇಡೀ ಒಂದು ನಾಲೆಡ್ಜ್ ಬೇಕು ಅಂದ್ರೆ ಅದು ಸಿಕ್ಕತ್ತೆ. ಸಿಗಲ್ಲ ಅಂತಲ್ಲ, ಕಾನೂನುಬದ್ಧವಾಗಿ ಪರಿವರ್ತನೆಗಳಾಗಿದೆಯಾ ಇಲ್ವಾ ಅಷ್ಟೇ ಬೇಕಾಗಿರುತ್ತೆ. ಕಾನೂನುಬದ್ಧವಾಗಿ ಪರಿವರ್ತನೆ ಆಗದೆ ಎನ್ಕ್ರೋಚ್ಮೆಂಟ್ ಆಗಿದ್ರೆ ನೀವ್ ಯಾವ ಸರ್ಕಾರನು ಬ್ಲೇಮ್ ಮಾಡಕ್ಕಾಗಲ್ಲ. ರಾಜಕಾರಣಿಗಳನ್ನ ಯಾಕೆ ಬ್ಲೇಮ್ ಮಾಡ್ತೀರಿ? ಜನತೆ ಇವತ್ತು ನೀವು ಕಟ್ಕೊಂಡಿದ್ದೀರಿ, ರಾಜಕಾಲುವೆ ಮುಚ್ಚಿಕೊಂಡಿದೆ, ಪ್ರವಾಹ ಬಂದಿದೆ, ಸಫರ್ ಆಗ್ತಾ ಇದ್ದೀರಿ, ಮತ್ತೆ ನೀವು ಆಸ್ತಿಯನ್ನ ಕಳ್ಕೊಳ್ತೀರಿ. ಕಠೋರವಾಗಿರಬೇಕು, ಎನ್ಕ್ರೋಚ್ಮೆಂಟ್ ಆದ್ಮೇಲೆ ಅಲ್ಲಿ ಜನಕ್ಕೆ ಶಿಕ್ಷೆ ನೀವು ಐಟಿ ಬಿಟಿ ಬಗ್ಗೆ ಅವಾಗಲೇ ಒಂದು ಮಾತು ಹೇಳಿದ್ರಿ. ನೋಡಿ, ಕರ್ನಾಟಕ ಮತ್ತು ಭಾರತ ದೇಶಕ್ಕೆ ಮತ್ತು ಪ್ರಪಂಚಕ್ಕೆ ನಮ್ಮ ಕೊಡುಗೆ ಬಹಳ ದೊಡ್ಡದಿದೆ. ಯಾವುದೇ ಕಾರಣಕ್ಕೂ ನಾವು ಚರ್ಚೆ ಮಾಡುವಂತ ಸಂದರ್ಭದಲ್ಲಿ, ಪ್ರತಿಪಕ್ಷದಲ್ಲಿರಲಿ ಆಡಳಿತ ಪಕ್ಷದಲ್ಲಿರಲಿ, ಒಬ್ಬರನ್ನ ದೂಷಣೆ ಮಾಡ್ತಕ್ಕಂಥ, ಐಟಿ ಬಿಟಿ ದೂಷಣೆ ಮಾಡೋದು, ಬಿಲ್ಡರ್ಗಳನ್ನ ಯಾರು ಕಾನೂನುಬದ್ಧವಾಗಿ ಕ್ರಮಬದ್ಧವಾಗಿದ್ದಾರೆ ಅವರನ್ನ ನಾವು ಶ್ಲಾಘನೆಯನ್ನು ಮಾಡಬೇಕು. ಅವರ ಕೊಡುಗೆಯನ್ನ ನೀವು ಕೆಲವು ನೇಮ್ಸ್ ಅನ್ನ ತಗೊಂಡಿರಿ, ಯಾಕಂದ್ರೆ ನಾನು ಇಲ್ಲಿ ಕೂತಿರುವಾಗ, ಈಗ ಬಾಗ್ಮನೆ ಟೆಕ್ ಪಾರ್ಕ್ ತಗೊಂಡ್ರಿ ಅಥವಾ ನಾಳ್ಪಾಡು ವಿಪ್ರೋ ಎಲ್ಲ, ಅವರೆಲ್ಲರ ಕೊಡುಗೆಯನ್ನು ನೋಡ್ತಾ ತುಂಬಾ ಉದ್ಯಮಿಗಳು ಏನು ಕಷ್ಟಪಟ್ಟು ಆರಂಭದ ದಿನದಲ್ಲಿ ಬಂದು ಬೆಂಗಳೂರಿನ ಅಭಿವೃದ್ಧಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ನಾವು ವಿತೌಟ್ ನೋಯಿಂಗ್ ದ ಫ್ಯಾಕ್ಟ್ ನಾವು ಬ್ಲೇಮ್ ಮಾಡಕ್ಕಾಗಲ್ಲ. ಬಟ್ ಖಂಡಿತ ವಯಲೇಷನ್ ಮಾಡಿದ್ರೆ ಅವ್ರು ಕಾನೂನಿಗಿಂತ ದೊಡ್ಡವರಲ್ಲ. ಅಟ್ ದಿ ಸೇಮ್ ಟೈಮ್ ಅವರ ಬ್ರ್ಯಾಂಡ್ ನೀವು ಒಮ್ಮೆ ಧಕ್ಕೆ ಮಾಡಿದ್ರೆ ಅದಕ್ಕೆ ನಾವು ಮತ್ತೆ ಪರಿಹಾರ ಕೊಡಕ್ಕಾಗಲ್ಲ. ಸಂದೀಪ್ ಸರ್, ಇದೊಂದು ನೋಡಕ್ ಹೋದ್ರೆ ಈಗ ಒಂದು ಕಟ್ಟಡ ನಿಲ್ಸಿದಾಗ ಅಪ್ರೂವಲ್ ತಗೊಳ್ತೀರಾ ಬಿಬಿಎಂಪಿ ಅಂತ. ನಮ್ ಬೆಂಗಳೂರಿನ ಕಾನೂನು ವ್ಯವಸ್ಥೆ ಎಷ್ಟು ಹಾಳಾಗಿದೆ ಅಂದ್ರೆ,
ನಾವು ಎಲ್ ಬೇಕಾದ್ರೂ ಏನ್ ಬೇಕಾದ್ರೂ ಕಟ್ಟಬಹುದು, ನಿಮ್ಗೆ ಅಪ್ರೂವಲ್ ಎಲ್ ಬೇಕಾದ್ರೂ ಸಿಗ್ಬಹುದು, ಬರೀ ದುಡ್ಡು ಕೊಟ್ರೆ ಸಾಕು, ಅಷ್ಟು ಭ್ರಷ್ಟಾಚಾರ ಇದೆ. ಅದು ಅಲ್ದೆ ನೀವು ಏನು ಅಪ್ರೂವಲ್ ತಗೊಳ್ದ್ರೆ ಕಟ್ಟಡ ನಿಲ್ಸ್ಬಿಟ್ರು ಯಾರೂ ಬಂದು ಹೊಡಿಯಲ್ಲ, ಬೇಕಾದ್ರೆ ಬಂದು ಹಫ್ತ ವಸೂಲಿ ಮಾಡ್ತಾರೆ ಇಂಜಿನಿಯರ್ಗಳು, ಆದ್ರೆ ಹೊಡೆದಾಕಲ್ಲ. ಸೊ ಅಷ್ಟು ಲಾಲೆಸ್ನೆಸ್ ಆಗ್ಬಿಟ್ಟಿದೆ ಬೆಂಗಳೂರಲ್ಲಿ. ಇದು ಇವತ್ತಿಂದಲ್ಲ, ಕಳೆದ 30-40 ವರ್ಷದಿಂದ ಹಿಂಗೆ ಇದೆ. ಸೊ ಇನ್ನೊಂದೇನಂದ್ರೆ, ಈಗ ಅಪ್ರೂವಲ್ ಕೊಡುವ ಪ್ರಕ್ರಿಯೆ ಇದೆಯಲ್ಲ, ಅದು ತುಂಬಾ ಕೆಟ್ಟದಾಗ್ಬಿಟ್ಟಿದೆ. ಇದು ಅಪ್ರೂವಲ್ ಕೊಡ್ತಾ ಇದ್ದಾಗ ಬಿಬಿಎಂಪಿ ರೆಫರ್ ಮಾಡೋದು ರಿವೈಸ್ ಮಾಸ್ಟರ್ ಪ್ಲಾನ್. ನೀವು ಹೇಳ್ದಂಗೆ ನಡೀತಾ ಇರುವ ಭ್ರಷ್ಟಾಚಾರದಿಂದ ರಿವೈಸ್ ಮಾಸ್ಟರ್ ಪ್ಲಾನ್ ಅಲ್ಲಿ ಈ ಪ್ರೀತಿ ತಪ್ಪುಗಳೇ ಇರೋದು. ಕೆರೆಗಳಿಲ್ಲ, ರಾಜಕಾಲುವೆಗಳಿಲ್ಲ, ವೆಟ್ಲ್ಯಾಂಡ್ಸ್. ಇನ್ನೊಂದು ನೋಡಿ, ಜನರಿಗೆ ಗೊತ್ತಿಲ್ಲ ವೆಟ್ಲ್ಯಾಂಡ್ಸ್ ಏನು ಅಂತ. ಒಂದು 30-50% ಬೆಂಗಳೂರು ವೆಟ್ಲ್ಯಾಂಡ್ಸ್, ಯಾಕಂದ್ರೆ ಜೋಗು ಪ್ರದೇಶ, ನೀರ್ ಪ್ರದೇಶ ಇಂಥದ್ದೆಲ್ಲ, ಇವೆಲ್ಲ ಮಣ್ಣು ತುಂಬಿಬಿಟ್ಟು ಅದನ್ನ ಭೂಮಿ ಮಾಡ್ಬಿಟ್ಟು ಈಗ ದಾಖಲೆಗಳು ಮಾಡ್ಕೊಂಡ್ಬಿಟ್ಟು ಅದನ್ನೆಲ್ಲ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಮಳೆ ನೀರು ಮರಿಯಲ್ಲ, ಅದಕ್ ಜ್ಞಾಪಕ ಇರೋದು ಅದೇ ದಾರಿ ಅಲ್ಲೇ ಬರುತ್ತೆ. ಈ ಕಟ್ಟಡಗಳೇ ಎಲ್ಲ ಮುಳುಗೋಗ್ತಾ ಇರೋದು. ಇದೀಗ ಅಪ್ರೂವಲ್ ಕೊಟ್ಟಿದ್ದೇನು, ಆರ್ ಎಂ ಪಿ ಮೇಲಿರೋ ಅಪ್ರೂವಲ್ ಕೊಟ್ಟಿದ್ದು, ಮತ್ತೆ ಬಿಬಿಎಂಪಿ ಅಲ್ಲಿರೋ ಭ್ರಷ್ಟಾಚಾರದಿಂದ. ನೀವು ರೆವೆನ್ಯೂ ಡಾಕ್ಯುಮೆಂಟ್ಸ್ ಹೋಗ್ಬಿಟ್ರೆ ಈಗ್ಲೂ ಕೂಡ ಹಳೆ ದಾಖಲೆಗಳೇ ಇರುತ್ತೆ. ಹೌದು ಹೌದು. ಈಗ ಬಿಬಿಎಂಪಿ ಪರ್ಮಿಷನ್ ಕೊಡ್ತಾ ಇದ್ದಾಗ, ಅಪ್ರೂವಲ್ ಕೊಡ್ತಾ ಇದ್ದಾಗ ರೆವೆನ್ಯೂ ಡಾಕ್ಯುಮೆಂಟ್ ಯಾಕೆ ನೋಡಲ್ಲ? ಅವ್ರು ನೋಡ್ಬೇಕಾದದ್ದು ಕಾನೂನು ಪ್ರಕಾರ. ಇನ್ನೊಂದು, ರಾಜಕಾಲುವೆಗಳು, ಬಫರ್ ಝೋನ್ಸ್, ಲೇಕ್ಸ್, ಇವ್ ಮೇಲೆ ಯಾವ್ದು ಕನ್ಸ್ಟ್ರಕ್ಷನ್ ಅಲೋ ಮಾಡಂಗಿಲ್ಲ ಕಾನೂನು ಪ್ರಕಾರ. ಅವ್ರೇನ್ ಕೊಡ್ತಾರೆ, ಗವರ್ಮೆಂಟ್ ಪ್ರಾಜೆಕ್ಟ್ಸೇ ಮಾಡ್ತಾರೆ. ನಾನು ಇನ್ನೊಂದು ಉದಾಹರಣೆ ಕೊಟ್ಟಿದ್ದು ಗವರ್ಮೆಂಟ್ ಪ್ರಾಜೆಕ್ಟ್, ಅದು ಯಾವ್ದು ಪ್ರೈವೇಟ್ ಬಿಲ್ಡರ್ ಅಲ್ಲ. ಬೆಂಗಳೂರಲ್ಲಿ ಒತ್ತುವರಿ ಆಗಿರೋದ್ರಲ್ಲಿ ಮೇಜರ್ ಪಾರ್ಟ್ ಇರೋದು ಬಿಡಿಎ ಬಿಬಿಎಂಪಿ, ಅದಾದ್ಮೇಲೆ ಇನ್ನು ಸಾಕಷ್ಟು ಇಲಾಖೆಗಳು ಬರ್ತವೆ. ಆ ಎಲ್ಲ ಇಲಾಖೆಗಳ ಮೇಜರ್ ಪಾರ್ಟ್ ಇರೋದು, ಆದ್ರೆ ಇಲ್ಲಿ ಶಿಕ್ಷೆ ಅನುಭವಿಸ್ತಾರೆ ಮಾತ್ರ ನಾರ್ಮಲ್ ಜನ. ಒಂದ್ ಮಾತಾಡ್ತೀನಿ, ನಾಗರಾಜ್ ಯಾದವ್ ಅವರ ಇಲ್ಲಿ ಒಂದು ಲಿಸ್ಟ್ ಅನ್ನ ತೋರಿಸಿದ್ರು ಇವತ್ತು ಆರ್ ಅಶೋಕ್ ಅವರು. ಆರ್ ಅಶೋಕ್ ಅವರು ಕೊಟ್ಟಂತ ಲಿಸ್ಟ್ ಇತ್ತಲ್ಲ, ಯಾರ್ಯಾರ ಕಾಲದಲ್ಲಿ ಏನಾಗಿತ್ತು ಅಂತ, ಅಧಿಕೃತವಾಗಿ ಯಾವುದು ಒತ್ತುವರಿ ಆಗಿದ್ದು, ಅನಧಿಕೃತವಾಗಿ ಯಾವ ಕೆರೆ ಒತ್ತುವರಿ ಆಗಿದೆ ಅನ್ನುವಂತ ಒಂದು ಲಿಸ್ಟ್ ಕೊಟ್ಟಿದ್ರು. ನಲ್ಪಾಡ್ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅದರಲ್ಲಿ ಏನೂ ಮೆನ್ಷನ್ ಮಾಡಿರಲಿಲ್ಲ. ಯಾರ ಕಾರಣ ಇದಕ್ಕೆ? ಎಲ್ಲ ಇಲ್ಲಿರುವಂತ ರಾಜಕಾರಣಿಗಳೇ ಅಲ್ವಾ? ಮತ್ತೊಂದು ಇನ್ನೊಂದು ಪ್ರಶ್ನೆ ಅಂದ್ರೆ, ಸಮಯದ ಅವಕಾಶ ಕಡಿಮೆ ಇದೆ, ನಾವು ಅವ್ರ ತಪ್ಪು ಇವ್ರ ತಪ್ಪು ಅನ್ನೋದಕ್ಕಿಂತ ಬಿಡಿಎ ಬಿಬಿಎಂಪಿ ಅಪ್ರೂವ್ ಕೊಟ್ಟಾದ್ಮೇಲೆ ಇಲ್ಲಿ ಇರುವಂತವ್ರು ಎಲ್ಲರೂ ಕೂಡ ಮನೆಯನ್ನ ಕಟ್ಕೊಂಡಿರುವಂತದ್ದು, ಅವ್ರಿಗೆ ಏನ್ ಪರಿಹಾರ ಕೊಟ್ರಿ ಅನ್ನೋದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಾ ಇಲ್ಲ. ಸುಮ್ನೆ ಹೋಗ್ಬಿಟ್ಟು ಆ ಮನೆಯನ್ನ ಒಡೆದಾಗ್ತಾ ಇರೋದು ಅಷ್ಟೇ ಇಲ್ಲಿ ಪ್ರಶ್ನೆ ಇರೋದು. ನೋಡಿ ನೋಡಿ ನಾಡಿ ನಾಡಿ ನಾನು ಒಂದ್ ಮಾತು ಹೇಳ್ತೀನಿ. ಒತ್ತುವರಿ ಆದ್ಮೇಲೆ ಒತ್ತುವರಿ ಅಧಿಕೃತ ಅನಧಿಕೃತ ಪ್ರಶ್ನೆನೇ ಬರಲ್ಲ. ಎನ್ಕ್ರೋಚ್ಮೆಂಟ್ ಇದೆ, ಎನ್ಕ್ರೋಚ್ಮೆಂಟ್ ಹೌ ಡು ಯು ಕಾಲ್ ಇಟ್ ಇಸ್ ಲೀಗಲ್ ಇಲ್ಲೀಗಲ್? ಯು ಕೆನಾಟ್ ಕಾಲ್ ಎನ್ಕ್ರೋಚ್ಮೆಂಟ್ ಇನ್ ಇಲ್ಲೀಗಲ್ ಆರ್ ಲೀಗಲ್, ಇಟ್ ಇಸ್ ಡೆಫಿನೆಟ್ಲಿ ಇಲ್ಲೀಗಲ್. ಈಗ ಬಂದಿರತಕ್ಕ ವಿಚಾರ ಏನಂತಂದ್ರೆ, ಮೇಡಮ್ ಅವ್ರು ಮಾತಾಡ್ತಾ ಇರೋದು ರೆವಿನ್ಯೂ ರೆಕಾರ್ಡ್ಸ್ ಇರ್ತದೆ, ಎಲ್ಲಾ ಮಾಹಿತಿ ಇರ್ತದೆ, ಅಧಿಕಾರಿಗಳ ಜೊತೆಯಲ್ಲಿ ಇರ್ತದೆ, ಎಲ್ಲವೂ ಕೂಡ ಆಕ್ಸೆಸಿಬಿಲಿಟಿ ಅಧಿಕಾರಿಗಳು ಇರಬೇಕಾದ್ರೆ ಬಿಡಿಎ ಅಧಿಕಾರಿಗಳು ಮತ್ತೆ ಬಿಬಿಎಂಪಿ ಅಧಿಕಾರಿಗಳು ಯಾಕೆ ಅದ್ರ ಮೇಲೆ ರಸ್ತೆ ಮಾಡ ಕೊಟ್ರು, ಅದಕ್ಕೆ ಅದ್ರ ಮೇಲೆ ಯಾಕೆ ಕಾಂಕ್ರೀಟ್ ಹಾಕ್ಬಿಟ್ಟು ಅಂಗಡಿಗಳು ಕಟ್ಟಕೋದ್ರು, ಯಾಕೆ ಕಾರಣಕ್ಕೋಸ್ಕರ ಮಾಡಿದ್ರು ಅವ್ರಿಗೆ? ಬಿಬಿಎಂಪಿಗೊಂದು ಕಾನೂನು, ನಾಗರಿಕರಿಗೊಂದು ಕಾನೂನಾ? ನಾಗರಿಕರಿಗೊಂದು ಕಾನೂನು, ಐಟಿ ಬಿಟಿಗೊಂದು ಕಾನೂನಾ? ಯಾವ ರೀತಿ ಮಾಡ್ತಾ ಇದ್ರು? ಯಾವುದೇ ಸರ್ಕಾರ ಇದ್ರು ಕೂಡ ಚಿಂತೆ ಇಲ್ಲ. ಆದ್ರೆ ಕಾನೂನು ಅನುಷ್ಠಾನ ಮಾಡತಕ್ಕಂಥದ್ದು ಕಾನೂನು ಮುಂದೆ ಎಲ್ಲರೂ ಕೂಡ ಒಂದೇ ಅಂತ ಭಾವನೆ ತರಬೇಕಾದ್ರೆ ಮುಲಾಜಿಲ್ದ್ರೆ ಕ್ರಮ ಕೈಗೊಳ್ಬೇಕಾಗ್ತದೆ. ಅಶೋಕ್ ಅವರು ಈ ಕಾಲದಲ್ಲಿ ಆ ಕಾಲದಲ್ಲಿ ಹೇಳೋದಕ್ಕಿಂತ ಈ ಕಾಲದಲ್ಲಿ ನೀವು ಅಧಿಕಾರ ಇದ್ರಿ, ಅಧಿಕಾರನ ಚಲಾವಣೆ ಮಾಡಿ, ನಾವೇನು ನಿಲ್ಸಲಿಕ್ಕೆ ಹೇಳಿದ್ವಾ? ಯಾರಿಗಾದ್ರೂ ಕಾಂಗ್ರೆಸ್ನವ್ರು ಸೇರಿದ್ದೆ ಆದ್ರೆ ನೀವು ಒತ್ತುವರಿ ಆಗಿದ್ರೆ ನಿಲ್ಸಿ ಅಂತ ನಾವೇನಾದ್ರು ನಿಮ್ಮ ಹತ್ರ ಬಂದು ಗೋರ್ಗಿಡ್ದಿದ್ವಾ? ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದಾರೆ ರಸ್ತೆಯನ್ನ, ಅದೇನಾದ್ರೂ ಬೇಕಾದಂತ ನಿಯಮಾವಳಿಗಳನ್ನ ಬದಲಾವಣೆಗಳು ಮಾಡಿಕೊಂಡು ಕಾನೂನು ಬದ್ಧವಾಗಿ ಏನಾದ್ರು ಮಾಡ್ಕೊಂಡಿದ್ರೆ ಅದು ಪ್ರತಿರೋಧ ವಿರೋಧ ಅದು ಬೇರೆ ಮಾತು. ಕಾನೂನು ಬದ್ಧವಾಗಿ ಮಾಡಿದ್ರೆ ಅದನ್ನ ನಾವು ಕೇಳಕ್ ಬರಲ್ಲ, ಆಯ್ತಾ? ಆ ರೀತಿ ದಾಖಲೆಗಳನ್ನ ನೋಡಿದ್ರೆ ನಾವು ಅಕ್ರಮವಾಗಿ ಮಾಡ್ತೀವಿ, ಸರ್ಕಾರ ಮಾಡ್ತಿದೆ ಅಂತ ಹೇಳಿ ಆರೋಪ ಮಾಡೋದು ತಪ್ಪು. ನಿಮ್ಮ ವೇದಿಕೆ ಮಾಡ್ಕೊಂಡು ಇನ್ನೊಂದು ಆರೋಪ ಇದೆ, ಮೇನ್ ಆಗಿ ಬಿಜೆಪಿ ಮೇಲೆ ಒಂದು ಆರೋಪ ಇದೆ. ನೋಡಿ, ಏನಾದ್ರೂ ಆರೋಪ ಮಾಡಿದಂತ ಸಂದರ್ಭದಲ್ಲಿ ಮತಾಂತರದ ವಿಚಾರ ಆದ್ರೂ ಏನಾದ್ರೂ ಆರೋಪ ಮಾಡಿದಾಗ ಅದಕ್ಕೆ ಪ್ರತ್ಯಾರೋಪವನ್ನ ಮಾಡ್ತಾರೆ ಬಿಟ್ರೆ ಸೊಲ್ಯೂಷನ್ ಮಾತ್ರ ಕೊಡೋದಿಲ್ಲ ಅಂತ. ಪ್ರತ್ಯಾರೋಪವನ್ನು ಮಾಡ್ಬೇಕು, ಯಾಕಂದ್ರೆ ನಿಜ ಸ್ಥಿತಿ ಹೇಳ್ಬೇಕಲ್ಲ ಹೋಲಿಕೆ ದೃಷ್ಟಿಯಿಂದ. ಈಗ ಕೆಲವು ಅನೇಕ ಬಿಲ್ಲುಗಳು ಅವರೇ ತಂದಿರ್ತಾರೆ, ಅವರೇ ಮಂಡಿಸಿರ್ತಾರೆ, ಜಸ್ಟ್ ಇವಾಗ ಪ್ರತಿಪಕ್ಷದಲ್ಲಿ ಇದೀವಿ ಅನ್ನೋ ಕಾರಣಕ್ಕೆ ವಿರೋಧ ಮಾಡ್ತಾರೆ. ಅದು ಗೋಸೊಂಬೆತನ ಅಲ್ವಾ? ಅದು ಒಂಥರ ಆತ್ಮವಂಚನೆಯ ಮಾತನಾಡಿದ್ರು ಸಂದೀಪ್ ಅವರು. ಅಕ್ರಮ ಸಕ್ರಮಕ್ಕೆ ಅವಕಾಶ ಮಾಡಿ ಅಂದ್ರೆ ಇದ್ರಲ್ಲಿ ಅರ್ಥ ಏನಿದೆ? ಅಕ್ರಮ ಮಾಡಿದಾಗ ತಪ್ಪು ಮಾಡಿ ಪರವಾಗಿಲ್ಲ, ನಾವಿದೀವಿ, ಅದಾದ್ಮೇಲೆ ಸಕ್ರಮ ಮಾಡ್ಕೊಂಡ್ರಾಯ್ತು. ಸರ್ಕಾರನೇ ಅಧಿಕೃತವಾಗಿ ಹೊರಟಾಗ
ಇನ್ಯಾರು ಹೊಣೆಗಾರರಾಗ್ತಾರೆ? ಸರ್ಕಾರನೇ ತಾನೇ ಇದಕ್ಕೆಲ್ಲದಕ್ಕೂ ಅವಕಾಶ ಮಾಡ್ಕೊಡ್ತಾರೆ. ಬಹಳ ಗಂಭೀರವಾದಂತ ಮತ್ತು ಸೂಕ್ಷ್ಮವಾದಂತ ವಿಚಾರ. ಹೌದು, ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಬೆಂಗಳೂರು ರಿಯಾಕ್ಷನ್ ತಗೊಳ್ಳಿ, ರಿಯಾಕ್ಷನ್ ತಗೊಳ್ಳಿ, ಒಂದೇ ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತಕ್ಕಂಥದ್ದು.